ಕೋಲಾರ ಈ ಬಾರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ಬಟ್ ಸಿದ್ದರಾಮಯ್ಯನವರು ವರುಣಾದಿಂದ ಮಾತ್ರ ಸ್ಪರ್ಧೆಯನ್ನು ಮಾಡಲಿಕ್ಕೆ ಹೈಕಮಾಂಡ್ ಸೂಚಿಸಿತ್ತು ಅದೇ ಕೋಲಾರಕ್ಕೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ದಾಂಗುಡಿ ಇಡ್ತಾ ಇದ್ದಾರೆ ಈ ಮೂಲಕ ಕೋಲಾರ ಭಾಗವನ್ನು ಕಬ್ಜಾ ಮಾಡಿಕೊಳ್ಳುವುದಕ್ಕೆ ಕಮಲ ಮತ್ತಷ್ಟು ಕ್ಷೇತ್ರಗಳಲ್ಲಿ ಅರಳಿಸುವುದಕ್ಕೆ ಮಹಾ ರಣತಂತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಂಡಿದ್ದಾರೆ ಹಾಗಾದ್ರೆ ಕೋಲಾರ ಭೇಟಿಯ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಇಂದು ಚಿನ್ನದ ನಾಡಲ್ಲಿ ಪ್ರಧಾನಿ ಮೋದಿ ರಣಕಹಳೆ ಸುಮಾರು ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಬೃಹತ್ ಸಮಾವೇಶ ಹದಿನೈದು ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮೋದಿ ಮತಯಾಚನೆ ಒಂದು ಕಡೆ ಭರದಿಂದ ಸಾಕ್ತಾ ಇರುವ ಬೃಹತ್ ಸಮಾವೇಶದ ಸಿದ್ದತೆ ಕೆಲಸಗಳು ಮತ್ತೊಂದು ಕಡೆ ಕಾರ್ಯಕ್ರಮದ ಸಿದ್ದತೆಗಳನ್ನು ಪರಿಶೀಲನೆ ಮಾಡ್ತಾ ಇರುವ ಎಸ್ಪಿ ಹಾಗೂ ಸಂಸದ ಮುನಿಸ್ವಾಮಿ ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರದಲ್ಲಿ ಇಂದು ಪ್ರಧಾನಿ ಮೋದಿ ಅವರು ಚಿನ್ನದ ನಾಡಿನಲ್ಲಿ ಚುನಾವಣೆಯ ರಣಕಹಳಿಯನ್ನ ಮೊಳಗಿಸಲಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ಒಳಗೊಂಡ ಚುನಾವಣೆ ಪ್ರಚಾರ ಸಭೆಯನ್ನ ಕೋಲಾರ ಹೊರವಲಯದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ಕೆಂದಟ್ಟಿ ಗ್ರಾಮದ ಬಳಿ ಹಮ್ಮಿಕೊಳ್ಳಲಾಗಿದೆ ಸುಮಾರು ನೂರ ಐವತ್ತು ಎಕರೆ ಪ್ರದೇಶದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಲಕ್ಷ ಜನ ಬರುವಂತಹ ನಿರೀಕ್ಷೆ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಳಗೊಂಡ ಸುಮಾರು ಹದಿನೈದು ಕ್ಷೇತ್ರಗಳ ಅಭ್ಯರ್ಥಿಗಳ ಪರ ಮೋದಿ ಮತಯಾಚನೆ ಮಾಡಲಿದ್ದಾರೆ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮುಖಾಂತರ ಬರಲಿರುವ ಮೋದಿ ಹನ್ನೊಂದು ಗಂಟೆಗೆ ಕೋಲಾರಕ್ಕೆ ಆಗಮಿಸಿ ಸುಮಾರು ಒಂದು ಗಂಟೆ ಹತ್ತು ನಿಮಿಷಗಳ ಕಾಲ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ಗಾರೆ ಚಿನ್ನದನಾಡು ಬಯಲುಸೀಮೆ ಕೋಲಾರ ಜಿಲ್ಲೆಗೆ ಪ್ರಧಾನಿ ಮೋದಿಗಳು ಆಗಮ್ ಮೋದಿ ಅವರು ಆಗಮಿಸ್ತಾ ಈ ನೆಲೆಯಲ್ಲಿ ಇವತ್ತು ಕೋಲಾರ ತಾಲೂಕಿನ ಕೆಂದಟ್ಟಿ ಬಳಿ ಬೃಹತ್ ವೇದಿಕೆ ಸಿದ್ಧವಾಗಿರ್ತಕ್ಕಂಥದ್ದು ನಾವೀಗ ದೃಶ್ಯಗಳಲ್ಲಿ ನೋಡೋದಾದರೆ ನಾಳೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮ ಏನಿದೆ ಬಿ ಜೆ ಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಈ ಒಂದು ವೇದಿಕೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಮಾಡ್ತಾ ಇರ್ತಕ್ಕ ಮಾಡುವಂಥದ್ದು ಅಂದರೆ ನಾಳೆ ಬೆಳಗ್ಗೆ ಹೆಲಿಕಾಪ್ಟರ್ ಮೂಲಕ ಆಗಮಿಸುವ ಪ್ರಧಾನಿಗಳು ಈ ಒಂದು ಇಲ್ಲಿ ಪಕ್ಕದಲ್ಲೇ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಹೆಲಿಪ್ಯಾಡ್ನಲ್ಲಿ ಇಳಿದು ನೇರವಾಗಿ ಇಲ್ಲಿ ಗ್ರೀನ್ ಹೌಸ್ಗೆ ಬರ್ತಾರೆ ಇಲ್ಲಿ ಕೆಲ ಕಾಲ ರೆಸ್ಟ್ ಮಾಡಿ ನಂತರ ವೇದಿಕೆಗೆ ಆಗಮಿಸ್ತಾರೆ ವೇದಿಕೆಗೆ ಆಗಮಿಸಿದಂಥ ಮೋದಿಯವರು ಸುಮಾರು ಒಂದು ಗಂಟೆಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಆ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎರಡು ಲಕ್ಷಕ್ಕೂ ಅಧಿಕ ಜನರನ್ನು ಉದ್ದೇಶಿಸಿ ಮೋದಿಯವರು ಭಾಷಣವನ್ನು ಮಾಡುವಂಥದ್ದು ಆ ಮೂಲಕ ಕೋಲಾರ ಸೇರಿದಂತೆ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಕಾರ್ಯಕರ್ತರಿಗೆ ಒಂದು ಬೂಸ್ಟರ್ ಡೋಸನ್ನು ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಅಂದರೆ ಈ ಭಾಗದಲ್ಲಿ ಬಿ ಜೆ ಪಿಯನ್ನು ಜೊತೆಗೆ ಸದೃಢಗೊಳಿಸುವ ನಿಟ್ಟಿನಲ್ಲಿ ಮೋದಿ ಅವರು ನಾಳೆ ಒಂದು ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನು ಹಮ್ಮಿಕೊಂಡಿರತಕ್ಕಂಥದ್ದು ಎರಡ್ ಸಾವಿರದ ಎಂಟರಲ್ಲಿ ಬಯಲುಸೀಮೆ ಕೋಲಾರದಲ್ಲಿ ಬಿಜೆಪಿಗೆ ಮೂರು ಶಾಸಕರನ್ನ ಕೊಡಲಾಗಿತ್ತು ಜಿಲ್ಲೆಯ ಬಂಗಾರಪೇಟೆ ಕೆಜಿಎಫ್ ಮತ್ತು ಮಾಲೂರು ಕ್ಷೇತ್ರದಲ್ಲಿ ತನ್ನ ಅಧಿಪತ್ಯ ಸಾಧಿಸಿದ್ದ ಬಿಜೆಪಿ ಈಗ ಮತ್ತೊಮ್ಮೆ ಜಿಲ್ಲೆಯಲ್ಲಿ ಕಮಲ ಅರಳಿಸೋಕೆ ಹವಣಿಸ್ತಾ ಇದೆ ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ರಾಷ್ಟೀಯ ನಾಯಕರು ಈಗ ಪ್ರಧಾನಿಯವರನ್ನೇ ಜಿಲ್ಲೆಗೆ ಇದ್ದಾರೆ ಬೃಹತ್ ಸಮಾವೇಶದ ಮೂಲಕ ಜಿಲ್ಲೆಯಲ್ಲಿ ಮತದಾರರನ್ನ ತನ್ನತ್ತ ಸೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದೆ ಇನ್ನು ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಭದ್ರ ಕೋಟೆಯಾಗಿರುವ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಕಮಲ ಅರಳಿಸೋಕೆ ಬಿಜೆಪಿ ರಣತಂತ್ರವನ್ನು ರೂಪಿಸುತ್ತಿದೆ ಅಭಿಮಾನಿಗಳು ಲಕ್ಷಾಂತರ ಅದಕ್ಕೋಸ್ಕರ ಗಂಟೆಗೆ ಅವರು ಇಲ್ಲಿ ಬಂದು ಹನ್ನೊಂದುವರೆವರೆಗೂ ನಮ್ಮನ್ನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳನ್ನು ಕುರಿತು ಮತಯಾಚನೆ ಮಾಡಿ ನಂತರ ಇಲ್ಲಿಂದ ಇನ್ನೂ ಎರಡು ಕಾರ್ಯಕ್ರಮ ಇರೋದರಿಂದ ಚನ್ನಪಟ್ಟಣಕ್ಕೆ ಹೋಗೋರಿದ್ದಾರೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಗಳಲ್ಲಿ ಸಂಸದರು ಮತ್ತು ಒಬ್ಬ ಶಾಸಕರನ್ನ ಇಟ್ಟುಕೊಂಡು ಈ ಬಾರಿ ಕನಿಷ್ಠ ಅವಳಿ ಜಿಲ್ಲೆಗಳಲ್ಲಿ ಆರರಿಂದ ಎಂಟು ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಬಿಜೆಪಿ ತಂತ್ರಗಾರಿಕೆಯನ್ನು ರೂಪಿಸಿದೆ ಚಿನ್ನದ ನಾಡಿಗೆ ಆಗಮಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಗೆ ವಿಶೇಷ ಕೊಡುಗೆಯನ್ನು ನೀಡುವುದಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಸುಮಾರು ಮೂರು ಪಾಯಿಂಟ್ ಐದು ಅಡಿಯ ಮೂವತ್ತು ಕೆಜಿಯ ಬುದ್ಧನ ಪ್ರತಿಮೆಯನ್ನು ಇದೆ ಮೋದಿಯ ಜೊತೆಗೆ ಅನೇಕ ಬಿಜೆಪಿ ನಾಯಕರು ಗಣ್ಯರು ಭಾಗಿಯಾಗಲಿದ್ದಾರೆ ಈ ಚುನಾವಣೆಯಲ್ಲಿ ಮೋದಿ ಮಿನಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವುದನ್ನು మాత్ర కాదు నోడ రవి పబ్లిక్ టీవీ కోలారా